ದೇಶದ ಏಳಿಗೆಗೆ ವಿದ್ಯಾರ್ಥಿಗಳ ಪಾತ್ರ ದೊಡ್ಡದು. ಎಲ್ಲೇ ಹೋಗಿ ಏನೇ ಮಾಡಿ ನಿಮ್ಮ ತಾಯ್ನಾಡಿಗೆ ಮಾತ್ರ ದುಡಿಯಿರಿ ಎಂದು ವಿದ್ಯಾರ್ಥಿಗಳಿಗೆ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರು ಕರೆ ನೀಡಿದ್ದಾರೆ. ಮೈಸೂರಿನ ಜೆಎಸ್ಎಸ್ ಉನ್ನತ ಮತ್ತು ಸಂಶೋಧನಾ ಅಕಾಡೆಮಿ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ದಶಮ ವಾರ್ಷಿಕ ಘಟಿಕೋತ್ಸವ ಸಮಾರಂಭದಲ್ಲಿ ಉಪರಾಷ್ಟ್ರಪತಿಗಳು ವೆಂಕಯ್ಯ ನಾಯ್ಡು ಅವರು ಭಾಗವಹಿಸಿ ಮಾತನಾಡಿದರು. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನಗೆ ಬಹಳ ಸಂತೋಷವನ್ನು ನೀಡಿದೆ. ಪದಕ ಪಡೆದ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಭವಿಷ್ಯದ ಬಗ್ಗೆ ನನ್ನ ಶುಭಾಶಯಗಳು ಎಂದು ಕನ್ನಡದಲ್ಲೇ ಭಾಷಣವನ್ನು ಆರಂಭಿಸಿದರು. ಮೈಸೂರು ಒಂದು ಸುಂದರವಾದ ಮತ್ತು ಅಷ್ಟೇ ಸ್ವಚ್ಛವಾದ ನಗರ. ನಿಮ್ಮ ಪಾತ್ರ ಇದರಲ್ಲಿ ಬಹುಮುಖ್ಯವಾದದ್ದು. ದೇಶದ ಏಳಿಗೆಯಲ್ಲಿ ಪ್ರಮುಖವಾದದ್ದು. ಪಾಶ್ಚಾತ್ಯ ದೇಶಗಳಂತೆ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಭಾರತವು ಮುನ್ನುಗ್ತಾ ಇದೆ. ವಿಶ್ವದ 10 ಪ್ರಮುಖ ವೈದ್ಯರಲ್ಲಿ 50% ಭಾರತೀಯರು ವೈದ್ಯರು ಎಂದು ಹೇಳಿಕೊಳ್ಳಲು ಹೆಮ್ಮೆಯಾಗುತ್ತೆ. ಭಾರತದಲ್ಲಿ 45 ವರ್ಷ ನಂತರ ಸಹಜ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ. ಸರಿಯಾದ ಹೆಲ್ತ್ ಲೈಫ್ ಸ್ಟೈಲ್ ಇಲ್ಲದಿರುವುದೇ ಇದಕ್ಕೆ ಕಾರಣ. ನೀವುಗಳೆಲ್ಲ ಈ ಸಮಸ್ಯೆಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸಬೇಕು. ಯೋಗವನ್ನ ನಿಮ್ಮ ಜೀವನಕ್ಕಾಗಿ ಮಾಡಿ, ಮೋದಿಗಾಗಿ ಮಾಡಬೇಡಿ. ಯೋಗ ಪಾಶ್ಚಾತ್ಯ ರಾಷ್ಟ್ರಗಳು ಒಪ್ಪಿ ಅನುಸರಣೆ ಮಾಡ್ತಾ ಇವೆ. ಯೋಗ ರಾಜಕೀಯವಲ್ಲ, ಧರ್ಮವಲ್ಲ, ನಿಮ್ಮ ಆರೋಗ್ಯದ ದೃಷ್ಟಿ ಅಷ್ಟೇ ಎಂದು ಸಲಹೆ ನೀಡಿದ್ರು. ಭಾರತದಲ್ಲಿ ಉತ್ತಮವಾದ ಆಹಾರ ಸಾಗು ಮಾಡಲಾಗುತ್ತಿದೆ. ಅದರಲ್ಲೂ ಕರ್ನಾಟಕದಲ್ಲಿ ರಾಗಿ ಮುದ್ದೆ ಅಂತ ಆರೋಗ್ಯಕರ ಆಹಾರ ಭಾರತದಾದ್ಯಂತ ಪ್ರಸಿದ್ಧವಾಗಿದೆ. ಆಹಾರ ಪದ್ಧತಿ ಸರಿಪಡಿಸಿಕೊಳ್ಬೇಕು. ನಿಮ್ಮ ಬಳಿ ಇರುವ ರೋಗಿಗಳಿಗೆ ಉತ್ತಮ ಆರೋಗ್ಯಕರ ಆಹಾರ ಸೇವನೆ ಬಗ್ಗೆ ತಿಳಿಸಿಕೊಡಬೇಕು. ನಿಮ್ಮ ಸಮಾಜದಲ್ಲಿ ಉತ್ತಮ ಆಹಾರ ಉತ್ತಮ ಜೀವನದ ಬಗ್ಗೆ ತಿಳುವಳಿಕೆ ಮೂಡಿಸುವ ಕೆಲಸಗಳನ್ನು ಮಾಡಬೇಕು. ಕೆಲವು ವೈದ್ಯರು ಅನವಶ್ಯಕ ಔಷಧಿಗಳನ್ನು ನೀಡುತ್ತಾರೆ, ಆದರೆ ನೀವು ರೋಗಿಗಳಿಗೆ ಅವಶ್ಯಕತೆ ಇರುವ ಔಷಧಿಯನ್ನೇ ಮಾತ್ರ ನೀಡಿ ಎಂದು ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ತಿಳಿಸಿದರು. ನಾವು ಯಾವ ದೇಶದ ಮೇಲೂ ದಾಳಿ ಮಾಡಿಲ್ಲ, ಆದರೆ ನಮ್ಮ ದೇಶದ ಮೇಲೆ ನಿರಂತರವಾಗಿ ದಾಳಿ ಮಾಡುತ್ತಿದ್ದಾರೆ. ನಮಗೆ ಮೋಸ ಮಾಡಿದ್ದಾರೆ, ದ್ರೋಹ ಮಾಡಿದ್ದಾರೆ, ಆದರೆ ನಮ್ಮ ಪಕ್ಕದ ರಾಷ್ಟ್ರ ಭಯೋತ್ಪಾದನೆ ಮಾಡ್ತಾ ಇದೆ. ನಮ್ಮ ಮೇಲೆ ದಾಳಿ ಮಾಡಿದವರ ಜೊತೆಯಲ್ಲೂ ಸ್ನೇಹಹಸ್ತ ಚಾಚುತ್ತೇವೆ. ಅದು ನಮ್ಮ ದೌರ್ಬಲ್ಯವಲ್ಲ, ಎಲ್ಲರೂ ಸ್ನೇಹದಿಂದ ಇರಬೇಕು ಎನ್ನುವುದು ನಮ್ಮ ಮನೋಧರ್ಮ. ಅನ್ಯ ದೇಶಗಳು ನಮ್ಮ ವಿಚಾರದಲ್ಲಿ ಮೂಗು ತುರಿಸುವುದನ್ನು ಸಹಿಸುವುದಿಲ್ಲ. ಸ್ನೇಹಿತರನ್ನ ಬದಲಾಯಿಸಬಹುದು, ಆದರೆ ಪಕ್ಕದ ರಾಷ್ಟ್ರಗಳನ್ನ ಬದಲಾಯಿಸಲು ಸಾಧ್ಯವಿಲ್ಲ. ಎಲ್ಲರೂ ಸ್ನೇಹದಿಂದ ಇರಬೇಕು, ವೈರತ್ವದಿಂದ ಏನನ್ನು ಸಾಧಿಸಲು ಸಾಧ್ಯವಿಲ್ಲ ಎಂದು ನಾಯ್ಡು ಅವರು ಹೇಳಿದರು. ಜಮ್ಮು ಕಾಶ್ಮೀರದಲ್ಲಿ 370th ವಿಧಿ ರದ್ದಾತಿಗೆ ನಿರೀಕ್ಷೆಗೂ ಮೀರಿ ಬೆಂಬಲ ಸಿಕ್ತು. ರಾಜ್ಯಸಭೆಯಲ್ಲಿ ಆಡಳಿತ ಪಕ್ಷಕ್ಕೆ ಬಹುಮತ ಇರಲಿಲ್ಲ, ಆದರೂ ಅಲ್ಲಿ 2/3 ಬಹುಮತ ಸಿಕ್ಕಿತು. ಆ ಕ್ಷಣ ನನ್ನ ಜೀವನದಲ್ಲಿ ಮರೆಯಲಾಗದ ಕ್ಷಣ ಎಂದು ಹೇಳಿದರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.